ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್. ಟುಡೇ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಯು ಅ ಲೆಟರ್ ರೈಟಿಂಗ್ ಸ್ಕಿಲ್, ಆ್ಯಂಡ್ ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಹೆಲ್ಪ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ 6 to 8 ಇಂಗ್ಲೀಷ್ ಟೀಚರ್ ಪೋಸ್ಟ್. ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಡಿಸ್ಕ್ರಿಪ್ಟಿವ್ ಪೇಪರ್ 2. ಆ್ಯಂಡ್ ಹಿಯರ್ ಈಸ್ ಮೈ ಕಾಂಟ್ಯಾಕ್ಟ್ ನಂಬರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ವಾಯ ವಾಟ್ಸಾಪ್ ಓನ್ಲಿ. ನೋಡಿ ಸ್ನೇಹಿತರೆ, ತಮಗೋಸ್ಕರ ವಾಟ್ಸಾಪನ್ನು ನೀಡಿದ್ದೇನೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂದರೆ, ವಿ ಆರ್ ಅಗೇನ್ ಸ್ಟಾರ್ಟಿಂಗ್ ಬ್ಯಾಚಸ್ನು ಸ್ಟಾರ್ಟ್ ಮಾಡ್ತಿದ್ವಿ. ಸ್ಪೆಷಲಿ ಫಾರ್ ಇಂಗ್ಲೀಷ್ ಟೀಚರ್ಸಿಗೋಸ್ಕರನೇ ವಿ ಆರ್ ಸ್ಟಾರ್ಟಿಂಗ್ ಬ್ಯಾಚಸ್. ಯಾವಾಗಿಂದ ಅಂತಂದರೆ ಫ್ರಮ್ ಟುಮಾರೋ, ನಾಳೆಯಿಂದ ಫ್ರೆಶ್ ಬ್ಯಾಚಸ್ ಈವ್ನಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂಥ ಎಲ್ಲ ಮಟೀರಿಯಲ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಹಾಗಾಗಿ ಅಡ್ಮಿಷನ್ಸ್ ಕ್ಲೋಸ್ ಆಗುತ್ತೆ 10th April ಕ್ಲೋಸ್ ಆಗುತ್ತೆ. ಹಾಗಾದರೆ ಯಾರೇ ಇಂಟ್ರೆಸ್ಟೆಡ್ ಇದ್ದಾರೆ ಅವರು 9900184822ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ತಾವು ರಿಜಿಸ್ಟ್ರನ್ನ ಮಾಡ್ಕೋಬೋದು. ಹಾಗೆ ಕ್ಲಾಸ್ಗಳಿಗೆ ಕೂಡ ನೇರವಾಗಿ ಅಡ್ಮಿಷನ್ಸ್ ಆಗ್ಬೋದು. ಪೇಮೆಂಟ್ ಒನ್ ಡೇ ಟು ಡೇ ಡಿಲೇ ಆದರೂ ನಡೆಯುತ್ತೆ. ಹಾಗಾದರೆ ಇವತ್ತು ಲೆಟರ್ ರೈಟಿಂಗಲ್ಲಿ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಂತಂದರೆ, ಫಸ್ಟ್ ಲೆಟ್ಸ್ ಲರ್ನ್ ಟೈಪ್ಸ್ ಆಫ್ ಲೆಟರ್ಸ್. ಯೂಶ್ವಲಿ ದೇರ್ ಆರ್ 2 types ಆಫ್ ಲೆಟರ್ ರೈಟಿಂಗ್ಸ್. ಒನ್ ಈಸ್ ಫಾರ್ಮಲ್ ಲೆಟರ್, ಅನದರ್ ಒನ್ ಈಸ್ ಇನ್ಫಾರ್ಮಲ್ ಲೆಟರ್ಸ್. ಮೇನ್ಲಿ ವಿ ಕ್ಲಾಸಿಫೈ ಲೆಟರ್ ರೈಟಿಂಗ್ ಇನ್ಟು 2 types, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ಸ್. ನೋಡಿ, ಮೋರ್ ದೆನ್ ದಟ್ ವಿ ಫರ್ದರ್ ಕ್ಲಾಸಿಫೈ ಲೆಟರ್ಸ್ ಬೇಸ್ಡ್ ಆನ್ ದೇರ್ ಕಂಟೆಂಟ್ಸ್ ಆ್ಯಂಡ್ ಫಾರ್ಮ್ಯಾಲಿಟೀಸ್ ಆ್ಯಂಡ್ ದ ಪರ್ಪಸ್ ಆಫ್ ಲೆಟರ್ಸ್ ಮೇಲೆ ನಾವು ಅದನ್ನು ಫರ್ದರ್ ಕ್ಲಾಸಿಫೈ ಮಾಡ್ತೀವಿ. ಏನಂತ, ಫಾರ್ಮಲ್ ಲೆಟರ್ಸ್ ಇವು ದೇ ಆರ್ ವೆರಿ ಸ್ಟ್ರಿಕ್ಟ್, ದೇ ಹ್ಯಾವ್ ಅ ಸರ್ಟೆನ್ ಪ್ಯಾಟ್ರನ್ ಮತ್ತು ಸರ್ಟೆನ್ ಪ್ರೊಫೆಷ್ನಲ್, ದೇ ಆರ್ ಸರ್ಟೆನ್ ಇನ್ ಪ್ರೊಫೆಷ್ನಲ್ ನೇಚರ್. ದೇ ಡೈರೆಕ್ಟ್ಲಿ ಅಡ್ರೆಸ್ ದ ಇಶ್ಯೂಸನ್ನು ಅಡ್ರೆಸ್ ಮಾಡುತ್ತೆ. ಎನಿ ಟೈಪ್ ಆಫ್ ಬಿಸ್ನೆಸ್ ಲೆಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್ ಫಾರ್ಮಲ್ ಲೆಟರ್ ಅಂತ ಕ್ಲಾಸಿಫೈ ಮಾಡ್ಬೋದು. ಇನ್ಫಾರ್ಮಲ್, ಲೆಟ್ಸ್ ಸಿ ವಾಟ್ ಈಸ್ ಇನ್ಫಾರ್ಮಲ್ ಲೆಟರ್. ದೀಸ್ ಆರ್ ದ ಲೆಟರ್ಸ್ ವಿಚ್ ಆರ್ ಪರ್ಸನಲ್, ದೇ ನೀಡ್ ಟು ಫಾಲೋ ಒನ್ ನೀಡ್ ನಾಟ್ ಟು ಫಾಲೋ ಎನಿ ಸ್ಟ್ರಿಕ್ಟ್ ಪ್ಯಾಟ್ರನ್. ದೇರ್ ಕ್ಯಾನ್ ಬಿ ಕ್ರಿಯೇಟಿವಿಟಿ ಇನ್ ಪೋಸ್ಟಿಂಗ್ ದ ಲೆಟರ್. ನೋಡಿ, ಲೆಟರ್ಗೆ ಈ ಲೆಟರ್ ಬರೆಯೋದಕ್ಕೆ ನಿಮಗೆ ಕ್ರಿಯೇಟಿವಿಟಿ ಅಗತ್ಯ ಇರುತ್ತೆ. ಒಂದು ಸರ್ಟನ್ ಪ್ಯಾಟ್ರನ್ನ ಫಾಲೋ ಮಾಡಬೇಕು ಅನ್ನೋಂತಹ ಒಂದು ಸ್ಟ್ರಿಕ್ಟ್ನೆಸ್ ಇರೋದಿಲ್ಲ. ದೀಸ್ ಆರ್ ದ ಲೆಟರ್ಸ್ ರಿಟರ್ನ್ ಟು ರಿಲೇಟಿವ್ಸ್ ಫ್ರೆಂಡ್ಸಿಗೆ ಬರೆದಿರೋಂಥ ಲೆಟರ್ಸ್ಗಳಾಗಿರುತ್ತೆ. ಬಿಸ್ನೆಸ್ ಲೆಟರ್ಸ್ ಮೇ ಬಿ ಆರ್ಡರ್ ಆಗಿರ್ಬೋದು, ಫಾರ್ ಲೆಟರ್ ಟು ಟೇಕ್ ಕೊಟೇಷನ್ಸ್, ಕಂಪ್ಲೇಂಟ್ಸ್, ಕ್ಲೈಮ್ಸ್, ಹೀಗೆ 10 ಉದ್ದೇಶಗಳನ್ನು ಬರೆಯುವಂಥ ಲೆಟರ್ಗಳನ್ನ ಬಿಸ್ನೆಸ್ ಲೆಟರ್ಸ್ ಅಂತ ಹೇಳ್ತಾರೆ. ಅಫಿಷಿಯಲ್ ಲೆಟರ್, ದಿಸ್ ಟೈಪ್ ಆಫ್ ಲೆಟರ್ ಈಸ್ ರಿಟರ್ನ್ ಟು ಇನ್ಫಾರ್ಮ್ ಆಫೀಸರ್ಸ್, ಬ್ರ್ಯಾಂಚರ್ಸ್, ಸಬಾರ್ಡಿನೇಟ್ಸ್ ಆಫ್ ದ ಅಫಿಷಿಯಲ್ ಇನ್ಫಾರ್ಮೇಷನ್. ನೋಡಿ, ಒಂದು ಆಫೀಸ್ ಲೆವೆಲಲ್ಲಿ ಅವರ ಸಬಾರ್ಡಿನೇಟ್ಸಿಗೆ, ಆಫೀಸಲ್ಲಿರುವಂಥ ಬ್ರ್ಯಾಂಚ್ಗಳಿಗೆ ಬರೆಯುವಂಥ ಲೆಟರ್ನ ಅಫಿಷಿಯಲ್ ಲೆಟರ್ ಅಂತ ಹೇಳ್ತಾರೆ. ಯೂಶ್ವಲಿ ರೂಲ್ಸ್, ರೆಗ್ಯುಲೇಷನ್ಸ್, ಪ್ರೊಸೀಜರ್ಸ್ ಮತ್ತು ಈವೆಂಟ್ಸ್ ಇವುಗಳಲ್ಲಿ ಇರುತ್ತೆ. ಹಾಗಾದರೆ ಈಗ ಮುಂದೆ ಹೋಗೋಣ. ನೋಡಿ, ಸೋಷಿಯಲ್ ಲೆಟರ್ಸ್ ಗೊತ್ತಿದೆ. ಉದಾಹರಣೆಗೆ ಕಂಗ್ರ್ಯಾಚುಲೇಷನ್ ಕೋರಿ ಮಾಡುವಂಥ ಲೆಟ್ರು ಕಂಗ್ರ್ಯಾಚುಲೇಟರಿ ಲೆಟರ್ಸು. ಕಂಡೋಲೆನ್ಸಸ್, ಯಾರಾದರೂ ಡೆತ್ ಆದಮೇಲೆ ಸಫರಿಂಗ್ ಆದಾಗ ಬರೆಯೋ ಲೆಟ್ರನ್ನ ಕಂಡೋಲೆನ್ಸ್ ಲೆಟರ್ಸ್ ಅಂತ ಹೇಳ್ತಾರೆ. ಹಾಗೆ ಇನ್ವಿಟೇಷನ್ ಲೆಟರ್ಸ್ಗಳನ್ನ ಕೂಡ ಕೊಡ್ತೀವಿ. ದೀಸ್ ಆರ್ ದ ದೀಸ್ ಲೆಟರ್ಸ್ ಕಮ್ ಅಂಡರ್ ಸೋಷಿಯಲ್ ಕ್ಯಾಟಗರಿ. ಸರ್ಕ್ಯುಲರ್ ಲೆಟರ್, ದಿ ಯೂಶ್ವಲಿ ಗೌರ್ಮೆಂಟ್ ಆರ್ಡರ್ಸ್ ದೇ ಕಮ್ ಇನ್ ಸರ್ಕ್ಯುಲರ್ ಫಾರ್ಮ್, ದೇ ಆರ್ ನೋನ್ ಆ್ಯಸ್ ಸರ್ಕ್ಯುಲರ್ ಲೆಟರ್ಸ್ ಅಂತ ಕರಿತೀವಿ. ಹಾಗೆ ಎಂಪ್ಲಾಯ್ಮೆಂಟ್ಗೆ, ಜಾಬಿಗೆ ಇರುವಂಥ ಲೆಟರ್, ಜಾಯ್ನಿಂಗ್ ಲೆಟರ್, ಪ್ರಮೋಷನ್ ಲೆಟರ್, ಅಪ್ಲಿಕೇಶನ್ ಲೆಟರ್. ನೋಡಿ, ನಿಮಗೆ ಎಕ್ಸಾಮಲ್ಲಿ ಒಂದು ಲೆಟರ್ ರೈಟಿಂಗ್ ಅಂದರೆ ಒಂದು ಅಪ್ಲಿಕೇಶನ್ ಬರೆಯೋದು ಕೊಡ್ಬೋದು, ಅಥವಾ ಒಂದು ಜಾಯ್ನಿಂಗ್ ಲೆಟರ್ ಬರೆಯೋದಕ್ಕೂ ಕೂಡ ಕೊಡ್ಬೋದು, ಅಥವಾ ಒಂದು ರಿಪೋರ್ಟ್ ರೀಡಿಂಗ್ ಕೊಡ್ಬೋದು, ಒಂದು ಸ್ಪೀಚ್ನ ಫಾರ್ಮ್ ಮಾಡೋದಕ್ಕೆ ಕೊಡ್ಬೋದು. ಇದೆಲ್ಲ ತುಂಬ ವೆರೈಟಿ ಇದೆ. ಐ ಆಮ್ ಗೋಯಿಂಗ್ ಟು ಟೀಚ್ ಯು 1 by 1 ಎವ್ರಿ ಡೇ. ಪ್ರತಿದಿನ ಒಂದು ಗ್ರಾಮರ್ ಲೆಸನ್, ಹಾಗೆಯೇ ಒಂದು ಡಿಸ್ಕ್ರಿಪ್ಟಿವ್ ಲೆಸನ್ ಇರುತ್ತೆ. ನೋಡಿ ಸ್ನೇಹಿತರೆ, ಇದಾದ ನಂತರ ರಾತ್ರಿ 10 ಮತ್ತೊಂದು ಲೆಟರ್ನ ಮತ್ತೊಂದು ವೀಡಿಯೋ ಪೋಸ್ಟ್ ಮಾಡ್ತೇನೆ. ಹಾಗೆ ಇದ್ರ PDFನ ನಮ್ಮ ಗ್ರೂಪಲ್ಲಿರೋರಿಗೆ ಸಿಗುತ್ತೆ. ಹಾಗಾದರೆ ನೋಡಿ, ಟೈಪ್ ಆಫ್ ಲೆಟರ್ನ ಬರೋಕ್ಕಿಂತ ಮೊದಲಿಗೆ ವಾಟ್ ಯು ಹ್ಯಾವ್ ಟು ಥಿಂಕ್, ಯು ಹ್ಯಾವ್ ಟು ಥಿಂಕ್ ಕೇರ್ಫುಲ್ಲಿ. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಟೇಕ್ ಕೇರ್, ಐಡೆಂಟಿಫೈ ದ ಟೈಪ್ ಆಫ್ ದ ಲೆಟರ್. ವಿಚ್ ಟೈಪ್ ಆಫ್ ದ ಲೆಟರ್ ಯು ಆರ್ ಗೋಯಿಂಗ್ ಟು ರೈಟ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಇಫ್ ಯು ಆರ್ ರೈಟಿಂಗ್ ಎ ಲೆಟರ್ ಟು ಯುವರ್ ಫ್ರೆಂಡ್,
ಯು ಹ್ಯಾವ್ ಟು ರೈಟ್ ಇನ್ ಅ ಪರ್ಸನಲ್ ವೇ. ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಅ ಆಫೀಸ್, ಯು ಹ್ಯಾವ್ ಟು ಬಿ, ಯು ಹ್ಯಾವ್ ಟು ಸ್ಟಿಕ್ ಟು ದ ಬೇಸಿಕ್ಸ್. ಮೇಕ್ ಶೂರ್ ಯು ಓಪನ್ ಆ್ಯಂಡ್ ಕ್ಲೋಸ್ ದ ಲೆಟರ್ ಕರೆಕ್ಟ್ಲಿ. ಓಪನಿಂಗ್ ಆಫ್ ಅ ಲೆಟರ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಅ ಲೆಟರ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಲೆಟರ್ನ ಓಪನ್ ಮಾಡೋದು ಮತ್ತು ಕ್ಲೋಸ್ ಮಾಡೋದ್ರ ಮೇಲೆ ಅದರ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಹಾಗೆಯೇ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಮತ್ತು ಗ್ರೀಟಿಂಗ್ ಏನಿದೆ ಅದು ಭಾಳ ಮುಖ್ಯ ಆಗುತ್ತೆ ಲೆಟರ್ ರೈಟಿಂಗಲ್ಲಿ. ನಾನು ಕೆಲವೊಂದು ಸ್ಕಿಲ್ಸ್ ಹೇಳ್ತಾ ಇದ್ದೀನಿ. ಕೊನೆಗೆ ಸ್ಯಾಂಪಲ್ ಲೆಟ್ರನ್ನ ನಾನು ನಿಮ್ಗೆ ಕೊಡ್ತೇನೆ, ನಾಳೆ ಮತ್ತೊಂದು ಟೂ ಲೆಟರ್ಸನ್ನು ಪೋಸ್ಟ್ ಮಾಡಲಿದ್ದೇನೆ. ಎಸ್ಟಾಬ್ಲಿಷ್ ದ ಮೇನ್ ಇಂಟೆಂಟ್ ಆಫ್ ದ ಲೆಟರ್. ಏನು ಇಂಟೆಂಟ್ ಇದೆ ಅದನ್ನು ಫಸ್ಟ್ ಫೋರ್ಮೋಸ್ಟ್ ಕ್ಲಿಯರ್ ಮಾಡಿಬಿಡ್ಬೇಕು ಲೆಟರ್ ರೈಟಿಂಗಲ್ಲಿ. ಯು ಕೆನಾಟ್ ಬೀಟ್ ದ ಬುಷ್. ಎಲ್ಲಿ ಸುತ್ತಿ ಬಳಸಿ ಮಾಡೋದಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಡೈರೆಕ್ಟ್, ಡೈರೆಕ್ಟ್ ಆಗಿರಬೇಕು. ಒನ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಅ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಯು ಯೂಸ್ ಇನ್ ದ ಲೆಟರ್ ರೈಟಿಂಗ್ ಶುಡ್ ಬಿ ಕರ್ಟಿಯಸ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಅ ಕೇರ್ಫುಲ್ ಮ್ಯಾನರ್. ಹಾಗೆ ಲೆಂತ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಲೆಂತ್ ಆಲ್ಸೋ. ಯು ಕೆನಾಟ್ ಗೋ ಆನ್ ರೈಟಿಂಗ್. ಲೆಟ್ರನ್ನ ಹೇಗೆ ಬೇಕಾಗೆ ಬರೆಯೋದಕ್ಕೆ ಆಗೋದಿಲ್ಲ. ದೇರ್ ಶುಡ್ ಬಿ ಕೇರ್ಫುಲ್ ಡ್ರಾಫ್ಟಿಂಗ್ ಆಫ್ ದ ಲೆಟರ್. ಹಾಗಾದರೆ ಇವತ್ತು ನಾನು ನಿಮಗೆ ಒಂದು ಫಾರ್ಮಲ್ ಲೆಟರ್ಸ್ಗೆ ಒಂದು ಎಕ್ಸಾಂಪಲನ್ನು ತೋರಿಸ್ತೀನಿ. ಹೇಗಿರುತ್ತೆ ಫಾರ್ಮ್ಯಾಟ್ ಆಫ್ ದ ಫಾರ್ಮಲ್ ಲೆಟರ್ ಅಂತಂದರೆ, ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಸೆಂಡರ್ಸ್ ಅಡ್ರೆಸ್. ಸೆಂಡರ್ಸ್ ಅಡ್ರೆಸ್, ಸ್ಟ್ರೀಟ್, ಅವರ ಕಾಂಟ್ಯಾಕ್ಟ್ ನಂಬರ್ಸ್. ಯೂಶ್ವಲಿ ಕಾಂಟ್ಯಾಕ್ಟ್ ನಂಬರ್ ಬೇಕಾಗೋದಿಲ್ಲ. ಅವರ ಸ್ಟ್ರೀಟ್ ಅಡ್ರೆಸ್, ಅವರ ಅಡ್ರೆಸ್ಸನ್ನು ಯು ಹ್ಯಾವ್ ಟು ರೈಟ್. ಕಂಪ್ಲೀಟ್ ಆಗಿರಬೇಕು, ಇಟ್ ಶುಡ್ ಬಿ ಅಕ್ಯುರೇಟ್ ಒನ್. ಸೆಕೆಂಡ್ ಒನ್, ಆಫ್ಟರ್ ದಟ್ ಯು ಹ್ಯಾವ್ ಟು ರೈಟ್ ದ ಡೇಟ್. ಡೇಟನ್ನು ಬರಿಬೇಕಾಗುತ್ತೆ. ಡೇಟ್ ಎನಿ ಫಾರ್ಮ್ಯಾಟಲ್ಲಿ ತಾವು ಬರಿಬೋದು. ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ ದ ರಿಸೀವರ್ಸ್ ಅಡ್ರೆಸ್. ರಿಸೀವರ್ ಅಡ್ರೆಸ್ಸನ್ನು ಬರಿಬೇಕಾಗುತ್ತೆ. ಹಾಗೆಯೇ ಗ್ರೀಟಿಂಗ್, ನೀವು ಗ್ರೀಟ್ ಮಾಡಬೇಕಾಗತ್ತೆ ಮೇಡಮ್, ಸರ್ ಅಥವಾ ಮಿಸ್ಟರ್ ರಾಜು, ಮಿಸ್ಸಸ್ ಉಮಾ, ಮಿಸ್ಸಸ್ ಉಮಾ ರಾಜು. ಹೀಗೆ ಯು ಹ್ಯಾವ್ ಟು ರೈಟ್ ದ ಗ್ರೀಟಿಂಗ್ ಆ್ಯಸ್ ವೆಲ್. ಸಬ್ಜೆಕ್ಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇಟ್ ಶುಡ್ ಬಿ ವೆರಿ ಇಟ್ ಶುಡ್ ಬಿ ಕ್ಲಿಯರ್ ಕಟ್ ಪ್ರಿಸೈಸ್ಡ್ ಲೆಟರ್ ರೈಟಿಂಗ್ ಫಾರ್ಮ್ಯಾಟಲ್ಲಿ ಇರಬೇಕು. ಆನಂತರ ಬಾಡಿ ಆಫ್ ದ ಲೆಟರ್, ಇಟ್ ಶುಡ್ ಹ್ಯಾವ್ ಟೂ ಪ್ಯಾರಾಗ್ರಾಫ್ ಅಟ್ ಲೀಸ್ಟ್. ಎರಡು, ಟೂ ಆರ್ ತ್ರೀ ಪ್ಯಾರಾಗ್ರಾಫ್ ಇಟ್ ಶುಡ್ ಕಂಟೈನ್. ಟೂ ಆರ್ ತ್ರೀ ಪ್ಯಾರಾಗ್ರಾಫ್ಸ್ ಇರಬೇಕು. ಇಟ್ ಡೋ ನಾಟ್ ಯೂಸ್ ಫ್ಲವರಿ ಲ್ಯಾಂಗ್ವೇಜ್. ಮನಸ್ಸಿಗೆ ಬಂದಂಗೆ ಫ್ಲವರಿ ಲ್ಯಾಂಗ್ವೇಜ್ ಹೊಗಳು ಹೊಗಳು ಬರೆಯೋ ಅಗತ್ಯಲ್ಲ. ಡೈರೆಕ್ಟ್ ಟು ದ ಪಾಯಿಂಟ್ ಇರಬೇಕು. ಇಟ್ ಶುಡ್ ಬಿ ಡೈರೆಕ್ಟ್ ಟು ದ ಪಾಯಿಂಟ್ ಇರಬೇಕು. ಹಾಗೆ ನಿಮ್ಮ ಸ್ಟೋರಿ ರೈಟಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ. ಹಾಗೆ ಕ್ಲೋಸಿಂಗ್ ಆಫ್ ದ ಲೆಟರ್ ಶುಡ್ ಬಿ ಕೇರ್ಫುಲಿ ಆಗಿರಬೇಕು. ಯು ಕ್ಯಾನ್ ಯೂಸ್ ಯುವರ್ ಫೇತ್ಫುಲಿ ಆರ್ ಯುವರ್ ಸಿನ್ಸಿಯರ್ಲಿ ಇನ್ ದಟ್. ಅಟ್ ಲಾಸ್ಟ್ ಸಿಗ್ನೇಚರ್ನ ಮಾಡಬೇಕಾಗುತ್ತೆ. ಹಾಗಾದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಒಂದು ಲೆಟರ್ ಟು ಅ ಎಡಿಟರ್, ಎಡಿಟರಿಗೆ ಬರೀತಾರಂತ ಒಂದು ಲೆಟರ್ ಇಲ್ಲಿದೆ. ಫಸ್ಟ್ ಅಡ್ರೆಸ್ 181 ಪಾಲಿಮಾರ್ ಸೊಸೈಟಿ, DRS ಮಾರ್ಗ್, ಲೋವರ್ ಪಾರ್ಸಲ್, ಮುಂಬೈ. ಇದೊಂದು ಅಡ್ರೆಸ್, ಫ್ರಮ್ ಅಡ್ರೆಸ್ ಆಯಿತು. ಈಗ ಟು ಅಡ್ರೆಸ್ ಟು ದ ಎಡಿಟರ್ ಇನ್ ಚೀಫ್, ಹಿಂದೂಸ್ತಾನ್ ಟೈಮ್ಸ್, ಮೇನ್ ಸ್ಟ್ರೀಟ್, ಮುಂಬೈ ಅಂತಾಯಿತು. ಆನಂತರ ಸಬ್ಜೆಕ್ಟ್ ನೋಡಿ, ಐ ಮೆನ್ಷನಿಂಗ್ ದ ಸಬ್ಜೆಕ್ಟ್. ಅದಕ್ಕಿಂತ ಮೊದಲಿಟ್ಟು ಗ್ರೀಟಿಂಗ್ ಸರ್, ದಟ್ಸ್ ಎನಫ್. ಸಬ್ಜೆಕ್ಟ್ ಕನ್ಸ್ಟ್ರಕ್ಷನ್ ವರ್ಕ್ ಇನ್ ಅವರ್ ಲೊಕ್ಯಾಲಿಟಿ ಡ್ಯೂರಿಂಗ್ ಮಾನ್ಸೂನ್ ಸೀಸನ್ ಕಾಸಿಂಗ್ ಲಾಟ್ ಆಫ್ ಡಿಫಿಕಲ್ಟೀಸ್. ಇಲ್ಲೇನಿದೆ ಸ್ಟ್ರೈಟ್ ಹೇಳ್ತಾರೆ, ಕನ್ಸ್ಟ್ರಕ್ಷನ್ ವರ್ಕ್ ಇನ್ ಅವರ್ ಲೊಕ್ಯಾಲಿಟಿ ಡ್ಯೂರಿಂಗ್ ಮಾನ್ಸೂನ್ ಸೀಸನ್ ಕಾಸಿಂಗ್ ಲಾಟ್ ಆಫ್ ಡಿಫಿಕಲ್ಟೀಸ್. ಮಾನ್ಸೂನ್ ಸೀಸನಲ್ಲಿ ಸ್ಟಾರ್ಟ್ ಮಾಡಿರುವಂಥ ಕನ್ಸ್ಟ್ರಕ್ಷನ್ ವರ್ಕ್ ಅವರಿಗೆ ತೊಂದರೆ ಕೊಡ್ತಾ ಇದೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಈಗ ಬಾಡಿ ಆಫ್ ದ ಲೆಟರ್ ಎಷ್ಟಿದೆ? ಪ್ಯಾರಾಗ್ರಾಫ್ ಟೂ ತ್ರೀ ಪ್ಯಾರಾಗ್ರಾಫ್ಸ್ ಇದೆ, ನೋಡೋಣ. ಲೆಟ್ಸ್ ಸೀ. ಇಲ್ಲಿ ನೋಡಿ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ. ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಥ್ರೂ ದ ಮೀಡಿಯಮ್ ಆಫ್ ಯುವರ್ ಎಸ್ಟೀಮ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಡೈಲಿ, ಐ ವಿಶ್ ಟು ಇನ್ಫಾರ್ಮ್ ದ ಮುನ್ಸಿಪಲ್ ಅಥಾರಿಟೀಸ್ ಆಫ್ ದ ಡಿಫಿಕಲ್ಟೀಸ್ ಆಫ್ ದ ರೆಸಿಡೆಂಟ್ಸ್ ಆಫ್ ಮೈ ಲೊಕ್ಯಾಲಿಟಿ ಆರ್ ಫೇಸಿಂಗ್ ಡ್ಯೂ ಟು ದ ಕನ್ಸ್ಟ್ರಕ್ಷನ್ ಆ್ಯಂಡ್ ರಿಪೇರ್ ವರ್ಕ್ ಕರೆಂಟ್ಲಿ ಹ್ಯಾಪನಿಂಗ್ ಇನ್ ಅವರ್ ಏರಿಯಾ. ಮಾನ್ಸೂನ್ ಸೀಸನ್ ಹ್ಯಾಸ್ ಸ್ಟಾರ್ಟೆಡ್ ಅ ಫ್ಯೂ ಡೇಸ್ ಅಗೋ ಆ್ಯಂಡ್ ಈಸ್ ಕಂಪೌಂಡಿಂಗ್ ಅವರ್ ಪ್ರಾಬ್ಲಮ್ಸ್. ದ ರಿಪೇರ್ ವರ್ಕ್ ಹ್ಯಾಸ್ ಬೀನ್ ಆನ್ ಗೋಯಿಂಗ್ ಫಾರ್ 5 weeks ನೌ ಆ್ಯಂಡ್ ಈಸ್ ಫಾಲಿಂಗ್ ವೇ ಬಿಹೈಂಡ್ ಶೆಡ್ಯೂಲ್. ನೌ ವಿತ್ ದ ಕರೆಂಟ್ ವೆದರ್ ಕಂಡೀಷನ್ಸ್ ವಿ ಆರ್ ಹ್ಯಾವಿಂಗ್ ಪರ್ಸಿಸ್ಟೆಂಟ್ ಪ್ರಾಬ್ಲಮ್ಸ್ ಆಫ್ ವಾಟರ್ ಲಾಗಿಂಗ್ ಆ್ಯಂಡ್ ಫ್ಲಡ್ಡಿಂಗ್ ಇನ್ ಅವರ್ ಏರಿಯಾ. ನೋಡಿ ಇಲ್ಲಿ ಹೇಳ್ತಿದ್ದಾರೆ, ದ ರಿಪೇರ್ ವರ್ಕ್ ಹ್ಯಾಸ್ ಬೀನ್ ಗೋಯಿಂಗ್ ಆನ್ ಫಾರ್ 5 weeks. 5 ವಾರದಿಂದ ರಿಪೇರ್ ವರ್ಕ್ ಆಗ್ತಾ ಇದೆ ಆ್ಯಂಡ್ ಫಾಲಿಂಗ್ ಬಿಹೈಂಡ್ ದ ಶೆಡ್ಯೂಲ್, ಅದರ ಶೆಡ್ಯೂಲನ್ನು ತಲುಪ್ತಾ ಇಲ್ಲ. ಹಾಗೆಯೇ ವಾಟರ್ ಲಾಗಿಂಗ್, ನೀರು ನಿಲ್ತಾ ಇದೆ ಆ್ಯಂಡ್ ಫ್ಲಡ್ಡಿಂಗ್ ಏರಿಯಾ, ನಮ್ಮ ಏರಿಯಾಗಳಲ್ಲಿ ಫ್ಲಡ್ಡಿಂಗ್ ಆಗ್ತಾ ಇದೆ. ಏನದರ್ ವರಿ ಈಸ್ ಅಬೌಟ್ ದ ಆಕ್ಸಿಡೆಂಟ್ಸ್ ದಟ್ ಮೇ ಅಕರ್ ಡ್ಯೂ ಟು ದ ಡೆಬ್ರೀಸ್ ಲೈಯಿಂಗ್ ಅರೌಂಡ್ ದ ರೋಡ್. ರೋಡ್ ಸುತ್ತ ಇರುವಂಥ ಡೆಬ್ರೀಸ್, ಕಸ ಕಡ್ಡಿ,
ಕಿತ್ತು ಹಾಕಿರೋಂಥ ಗುಡ್ಡೆಗಳು ನಮ್ಮನ್ನು ಟ್ರಬಲ್ ಮಾಡ್ತಾ ಇದೆ. ಡಿಸೀಸಸ್ ಕಾಸ್ಡ್ ಡ್ಯೂ ಟು ದ ವಾಟರ್ ಲಾಗಿಂಗ್ ಆರ್ ಎನದರ್ ಒನ್ ಆಫ್ ಅವರ್ ಕನ್ಸರ್ನ್. ನಮ್ಗೆ ಇನ್ನೊಂದು ಕನ್ಸರ್ನ್ ಏನಂದರೆ ಡಿಸೀಸಸ್ ಕಾಸ್ಡ್ ಡ್ಯೂ ಟು ದ ವಾಟರ್ ಲಾಗಿಂಗ್, ವಾಟರ್ ಲಾಗಿಂಗಿಂದ ಆಗ್ತಿರೋಂಥ ಡಿಸೀಸಸ್ ನಮಗೆ ಇನ್ನೊಂದು ಕನ್ಸರ್ನ್ ಆಗ್ತಾ ಇದೆ ಅನ್ನೋ ಮಾತು ಹೇಳ್ತಾರೆ. ದೇರ್ ಫೋರ್ ಐ ವಿಶ್, ನೋಡಿ ಇದಕ್ಕೆ, ದೇರ್ ಫಾರ್ ಐ ವಿಶ್ ಟು ಡ್ರಾ ದ ಅಟೆನ್ಷನ್ ಆಫ್ ದ ಕನ್ಸರ್ನ್ಡ್ ಅಥಾರಿಟೀಸ್. ಆದ್ದರಿಂದ ನಾವು ಕನ್ಸರ್ನ್ಡ್ ಅಥಾರಿಟೀಸ್ದು ಅಟೆನ್ಷನ್ ಕ್ಯಾಚ್ ಮಾಡ್ಬೇಕಂತೀವಿ ವಿತ್ ದ ಹೆಲ್ಪ್ ಆಫ್ ಯುವರ್ ನ್ಯೂಸ್ ಪೇಪರ್. ಹೋಪ್ಫುಲಿ ಯು ವಿಲ್ ಬಿ ಏಬಲ್ ಟು ಹೆಲ್ಪ್ ಅಸ್ ಇನ್ ಡ್ರಾಯಿಂಗ್ ದೇರ್ ಅಟೆನ್ಷನ್ ಆ್ಯಂಡ್ ರಿಸಾಲ್ವಿಂಗ್ ದಿಸ್ ಮ್ಯಾಟರ್ ಅಟ್ ದ ಅರ್ಲಿಯೆಸ್ಟ್. ಆದಷ್ಟು ಬೇಗ ಅವ್ರ ಅಟೆನ್ಷನ್ ಡ್ರಾ ಮಾಡ್ತೀರಿ ಮತ್ತು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಿ ಅಂತ ನಾವು ಅಳ್ಕೊಳ್ತಾ ಇದ್ವಿ. ಥ್ಯಾಂಕಿಂಗ್ ಯು, ಯುವರ್ ಸಿನ್ಸಿಯರ್ಲಿ ಆ್ಯಂಡ್ ಸಿಗ್ನೇಚರ್. ನೋಡಿ, ದಿಸ್ ಇಸ್ ಅ ಲೆಟರ್. ನಾನು ಒಂದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ, ಫಸ್ಟ್ ಐ ಹ್ಯಾವ್ ರಿಟನ್ ದ ಫ್ರಮ್ ಅಡ್ರೆಸ್, ದೆನ್ ದ ಎಡಿಟರ್ ಅಡ್ರೆಸ್ ಆ್ಯಂಡ್ ಗ್ರೀಟಿಂಗ್, ದೆನ್ ದ ಸಬ್ಜೆಕ್ಟ್, ದೆನ್ ದ ಬಾಡಿ ಆಫ್ ದ ಲೆಟರ್. ನೋಡಿ ಫ್ರೆಂಡ್ಸ್, ಹಾಗೆ ಕೊನೆಗೆ ಸಿಗ್ನೇಚರ್ ಜೊತೆಗೆ ಎಂಡ್ ಆಗ್ತಾ ಇದೆ. ಹಾಗಾದರೆ ಯು ಹ್ಯಾವ್ ಟು ರೈಟ್ ದಿಸ್ ಲೆಟರ್. ಇಂಥ ಲೆಟರ್ಗಳನ್ನು ಐ ಆಮ್ ಗೋಯಿಂಗ್ ಟು ಪೋಸ್ಟ್ ಇಟ್ ಅಲಾಟ್. ನಾನು ಸಾಕಷ್ಟು ಪೋಸ್ಟ್ ಮಾಡ್ತೀನಿ, ಆದರೆ ಹಾಗೆಯೇ ಈ PDFನ್ನು ಈಗಾಗಲೇ ಗ್ರೂಪಲ್ಲಿರುವಂತಹ ನಮ್ಮ ಸ್ನೇಹಿತರುಗಳಿಗೆ, ರಾಮನ್ ಆನ್ಲೈನ್ ಕ್ಲಾಸಲ್ಲಿರುವಂಥ ಸ್ನೇಹಿತರಿಗೆ PDF ಮತ್ತು ವಿಡಿಯೋ ಲಿಂಕ್ ಲಭ್ಯವಾಗಲಿದೆ. ಹಾಗಾದರೆ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯ್ನ್ ಅವರ್ ಗ್ರೂಪ್. ನಮ್ಮ ಜಾಯ್ನ್ ಗ್ರೂಪ್ ಪೇಮೆಂಟ್ ಏನಿದೆ ಅಂತಂದರೆ ವೆರಿ ಸಿಂಪಲ್. 500 rupees ಫೀಸನ್ನು ಛಾಯಾ ಮೇಡಮ್ ಅವರ ಅಕೌಂಟಿಗೆ ಅದನ್ನು ತುಂಬಿ ಅದರ ವೋಚರನ್ನು ನೀವು ವಾಟ್ಸಪ್ಗೆ ಹಾಕಿದರೆ ಆಯಿತು. ಮೇಡಮ್ ಅವರು ವಾಟ್ಸಪ್ 9900180482ಗೆ ಹಾಕಿದರೆ ಆಯಿತು. ಇಲ್ಲ ಅಂತಂದರೆ ನೀವಲ್ಲಿ ಬಂದು ನಾನು ಪೋಸ್ಟ್ ಮಾಡ್ತೀನಿ ಮೇಡಮ್ ನಾಳೆ ಅಂತ ಹೇಳಿದರೂ ಕೂಡ ತಮ್ಮ ಹೆಸರು ಮತ್ತು ಸಬ್ಜೆಕ್ಟ್ ಹೇಳಿದರೆ ಸಾಕು, ಯು ಆರ್ ಗೋಯಿಂಗ್ ಟು ಗೆಟ್. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.